ನಮಸ್ಕಾರ. ಆಯುಷ್ ಚೇತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಮನಾ ಭಟ್, ಆಯುರ್ವೇದ ತಜ್ಞ ವೈದ್ಯೆ, ಯೋಜನಾ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ, ಅವರ್ಸ. ನಮ್ಮ ಈ ಸರಣಿಯಲ್ಲಿ ನಾವು ಆಯುರ್ವೇದದ ಪ್ರಕಾರ ಹೇಳಿದಂತಹ ದೇಹ ರಚನೆ, ಅದರ ಆರೋಗ್ಯ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೋಡ್ತಾ ಹೋಗೋಣ. ರಸಾಯನ ಅಥವಾ ರೆಜುವಿನೇಷನ್ ಅನ್ನುವಂತಹ ಶಬ್ದವನ್ನು ತಾವೆಲ್ಲರೂ ಕೇಳೇ ಇರ್ತೀರ. ಸಾಮಾನ್ಯವಾಗಿ ತುಂಬ ಎಂಥ ವಾರಪೂರ್ತಿ ಕೆಲಸದಲ್ಲಿ ಸುಸ್ತಾದವರು ಹಾಗೂ ಮನಸ್ಸಿಗೆ ಹಾಗೂ ದೇಹಕ್ಕೆ ಒತ್ತಡ ತರುವಂತಹ ಕೆಲಸಗಳನ್ನು ಮಾಡುವವರು ಸಾಮಾನ್ಯವಾಗಿ ಆವಾಗವಾಗ ಈ ಥರ ರೆಜುವಿನೇಷನ್ಸ್ಗೆ ಅಂತ ಹೋಗ್ತಾ ಇರ್ತಾರೆ. ಇದನ್ನೇ ರೆಜುವಿನೇಷನ್ನೇ ನಾವು ಆಯುರ್ವೇದದಲ್ಲಿ ರಸಾಯನ ಅಂತ ಕರಿತೇವೆ. ಮನಸ್ಸಿಗಾಗಿರಬಹುದು, ದೇಹಕ್ಕೆ ಆಗಿರಬಹುದು, ಆವಾಗವಾಗ ಒಂದು ಬ್ರೇಕ್ ಕೊಟ್ಟು ಅದನ್ನು ನಾವು ಪುನಃ ಒಂದು ಚೈತನ್ಯವನ್ನು ಕೊಡುವಂಥದ್ದು, ಪುನಃ ಅದಕ್ಕೆ ಶಕ್ತಿಯನ್ನು ಕೊಡುವಂಥದ್ದು, ಪುನಃ ಅದರಲ್ಲಿ ಉಲ್ಲಾಸವನ್ನು ಸ್ಥಾಪಿತ ಮಾಡುವಂತಹದ್ದು ತುಂಬ ಪ್ರಮುಖ, ತುಂಬ ಮುಖ್ಯ. ಆದರೆ ರಸಾಯನ ಅನ್ನುವ ಒಂದು ಶಬ್ದಕ್ಕೆ ಅರ್ಥ ಇಷ್ಟೇನಾ? ಖಂಡಿತವಾಗಿಯೂ ಅಲ್ಲ. ಯಾವುದು ನಮ್ಮ ಮನಸ್ಸಿನೊಂದಿಗೆ ನಮ್ಮ ದೇಹಕ್ಕೆ, ನಮ್ಮ ದೇಹದ ಧಾತುಗಳಿಗೆ, ದೋಷಗಳಿಗೆ ಪುಷ್ಟಿಯನ್ನು ಕೊಡುತ್ತದೋ ಅದಕ್ಕೆ ನಾವು ರಸಾಯನ ಅಂತ ಕರಿತೇವೆ. ಯಾವುದು ನಮ್ಮ ಸೆಲ್ ಟು ಸೆಲ್ ಫಂಕ್ಷನಾಲಿಟೀಸನ್ನು ಕಂಪ್ಲೀಟಾಗಿ ರೆಜುವಿನೇಟ್ ಮಾಡುತ್ತೋ, ಸೆಲ್ ಟು ಸೆಲ್ಲಿನ ಏನು ಪ್ರತಿಯೊಂದು ಫಂಕ್ಷನ್ಸ್ ಇದೆ, ಅದರದ್ದು ಡೈಜೆಷನ್ ಇರಬಹುದು, ರೆಸ್ಪಿರೇಷನ್ ಇರಬಹುದು, ಎಕ್ಸ್ಕ್ರೀಷನ್ ಇರಬಹುದು, ಎಲ್ಲದನ್ನು ಸರಿ ಮಾಡಿಕೊಟ್ಟು ಅದರ ಒಂದು ಆರೋಗ್ಯದ, ಅದರ ಒಂದು ದೋಷಗಳ ಸಮತೋಲನವನ್ನು ಯಾವುದು ಕಾಪಾಡುತ್ತೋ ಅದಕ್ಕೆ ರಸಾಯನ ಅಂತ ಕರಿತೇವೆ. ಯಾವುದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟಪ್ ಮಾಡಿಕೊಡುತ್ತೋ ಅದಕ್ಕೆ ರಸಾಯನ ಅಂತ ಕರಿತೇವೆ. ಯಾವುದು ವಯೋಸಹಜವಾದಂತಹ ಒಂದು ಏನು ಡಿಟೋರಿಯೇಷನ್ಸ್ ಇರುತ್ತೆ, ವಯೋಸಹಜವಾದಂತಹ ಏನು ತೊಂದರೆಗಳಿರುತ್ತೆ, ಧಾತು ಕ್ಷಯಗಳೇನಿರುತ್ತೆ, ಅದನ್ನೆಲ್ಲದನ್ನೂ ನಾವು ನಾರ್ಮಲೈಸ್ ಮಾಡಿ ಆ ಧಾತುಗಳನ್ನು ಯಾವಾಗ ಪುಷ್ಟೀಕರಿಸಿ ಕೊಡುತ್ತೋ ಆ ದ್ರವ್ಯಕ್ಕೆ ನಾವು ರಸಾಯನ ದ್ರವ್ಯ ಅಂತ ಕರಿತೇವೆ. ಸೊ ಈಗ ಪ್ರಸ್ತುತ ಸಂದರ್ಭದಲ್ಲಿ ಈಗಿನ ಒಂದು ಕಾಲಮಾನಕ್ಕೆ ಈ ರಸಾಯನ ಅನ್ನುವಂಥದ್ದು ಯಾವೆಲ್ಲ ಕಾರಣಕ್ಕೆ ಬೇಕು? ಪ್ರಮುಖವಾಗಿ ಎರಡು ಕಾರಣಗಳಿಗೆ ಬೇಕು, ಹಾಗೂ ಪ್ರಮುಖವಾಗಿ ಈ ಎರಡು ಸಂದರ್ಭಗಳಲ್ಲಿ ರಸಾಯನ ಬೇಕಾಗತ್ತೆ. ಯಾವುದು ಸಂದರ್ಭ? ಮೊದಲನೆಯದು ನಾವು ಏನು ಡಿಟೋರಿಯೇಷನ್ ಅಂತ ನಾನು ಆವಾಗಲೇನೇ ಹೇಳಿದೆ, ಅಂತಂದರೆ ಫಾರ್ ಎಕ್ಸಾಂಪಲ್ ಆರ್ಥೈಟಿಸ್ ಇರಬಹುದು, ಸವಕಳಿ ಅಂತ ನಾವೇನು ಕರಿತೇವೆ, ಯಾವುದೇ ಸವಕಳಿ ಆಗಿರ್ಬೋದು. ಸವಕಳಿ ಅಂದ ತಕ್ಷಣ ಪಟಕ್ನ ತಲೆಗೆ ಬರುವಂಥದ್ದು ಎಲುಬಿನ ಸವಕಳಿ, ಆದರೆ ಆ ಒಂದು ಧಾತುಕ್ಷಯ ಡಿಟೋರಿಯೇಷನ್ ಏನಿದೆ ಎಲ್ಲ ಧಾತುಗಳಲ್ಲಿ ಆಗ್ತಾ ಇರುತ್ತೆ. ರಸ, ರಕ್ತ, ಮಾಂಸಾದಿ ಎಲ್ಲ ಧಾತುಗಳಲ್ಲಿ ಕೂಡ ಈ ತರಹದ ಒಂದು ಕ್ಷಯಗಳು ಆಗ್ತಾ ಇರುತ್ತೆ. ಹಾಗಾಗಿ ರಸಾದಿಯಾಗಿ ಶುಕ್ರದವರೆಗಿನ ಎಲ್ಲ ಏಳು ಧಾತುಗಳ ಒಂದು ಸಮತೋಲನಕ್ಕೆ, ಸಮೀಕರಣಕ್ಕೆ, ಹಾಗೂ ಆ ಧಾತುಗಳು ತನ್ನ ಒಂದು ಹೈಯರ್ ಎಬಿಲಿಟಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ರಸಾಯನ ಥೆರಪಿಯನ್ನು ಯೂಸ್ ಮಾಡ್ತೇವೆ. ಇದು ಒಂದು ಸಹಜವಾದ ಸಂದರ್ಭದಲ್ಲಿ. ಆದರೆ ಇನ್ನೊಂದು, ಇವಾಗೆಲ್ಲ ತಾವೆಲ್ಲ ಪದೇ ಪದೇ ನೋಡ್ತಾ ಇರ್ಬೋದು, ಒಂದು ಸತಿ ಜ್ವರ ಥಂಡಿ ಬರುತ್ತೆ, ತಿಂಗಳಿಗೊಂದು ಸತಿ ಅದೇ ರಿಪೀಟ್ ಆಗುವಂಥದ್ದು, 15 ದಿನಕ್ಕೆ ಒಂದು ಸತಿ ಅದೇ ಥಂಡಿ ಜ್ವರ ಕೆಮ್ಮು ರಿಪೀಟ್ ಆಗುವಂಥದ್ದು, ಅದರ ಅಸೋಸಿಯೇಟೆಡ್ ಆಗಿ ನಮಗೆ ಹಸಿವು ಕಡಿಮೆ ಆಗುತ್ತೆ, ಸುಸ್ತು ಸ್ಟಾರ್ಟ್ ಆಗುತ್ತೆ, ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ, ದೇಹದಲ್ಲಿ ವಾತ ಹೆಚ್ಚಿಗೆ ಆಗುತ್ತೆ, ಅದರಿಂದವಾಗಿ ನಿದ್ರೆ ಸರಿಯಾಗೋದಿಲ್ಲ, ನಿದ್ರೆ ಸರಿಯಾಗದೇ ಇರೋದರಿಂದ ತಲೆನೋವು ಶುರುವಾಗುತ್ತೆ, ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಶುರುವಾದಂತಹ ಒಂದು ಸಮಸ್ಯೆಯು ನಮ್ಮ ಮನಸ್ಸಿನ ಗೊಂದಲಗಳಿಗೆ ಕಾರಣವಾಗುತ್ತೆ, ಕಾನ್ಸಂಟ್ರೇಷನ್ ಇರೋದಿಲ್ಲ, ತುಂಬ ಫ್ರಸ್ಟ್ರೇಷನ್ ಆಗುತ್ತೆ. ಈ ಥರ ಯಾವುದು ದೇಹದಿಂದ ಶುರುವಾಗಿ ಮನಸ್ಸಿಗೆ ತನಕನೂ ನಮಗೆ ಮುಟ್ಟತ್ತೋ ಅಂತಹ ತೊಂದರೆಗಳಲ್ಲಿ ಕೂಡ ಈ ರಸಾಯನ ಔಷಧವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಎಷ್ಟೊಂದು ಜನಕ್ಕೆ ನೋಡಿರ್ತೀರ, ಜ್ವರ ಬರುತ್ತೆ, ಜ್ವರದ ನಂತರ ಅದು ಸುಸ್ತು ತುಂಬ ದಿನ ಇರುತ್ತೆ. ಸೊ ಆ ಒಂದು ಫ್ರೆಶ್ನೆಸ್ ಇರೋದಿಲ್ಲ, ಆ ಒಂದು ಎಂಥೂಸಿಯಾಸಮ್ ಇರೋದಿಲ್ಲ ಕೆಲಸಗಳಲ್ಲಿ. ಸೊ ಈ ಥರ ಸಂದರ್ಭಗಳಲ್ಲಿ ನಾವು ರಸಾಯನಗಳನ್ನು ಕೊಡ್ತೇವೆ. ಸ್ವಲ್ಪ ನಾವು ರಸಕ್ಷಯ ಲಕ್ಷಣಗಳು ಅಂತಾರೆ, ಅದರಲ್ಲಿ ಪ್ರಮುಖವಾದ ಕೆಲವೊಂದು ಸಿಂಪ್ಟಮ್ ಅಂತಂದರೆ ಶಬ್ದ, ನಾವು ತುಂಬ ನಾಯ್ಸ್ ಅಥವಾ ತುಂಬ ಶಬ್ದವನ್ನು ಕೇಳಿದ್ರೆ ಇರಿಟೇಟ್ ಆಗುವಂಥದ್ದು, ಗಲಾಟೆಗಳನ್ನು ಕೇಳಿದ್ರೆ ಇರಿಟೇಟ್ ಆಗುವಂಥದ್ದು, ತುಂಬ ಹೆದರಿಕೆ ಆಗುವಂಥದ್ದು, ಎದೆ ಡಬ ಡಬ ಬಡ್ಕೊಳತ್ತೆ, ನಾವು ಪಾಲ್ಪಿಟೇಷನ್ ಅಂತ ಹೇಳ್ತೇವೆ, ಇದೆಲ್ಲದನ್ನು ರಸಕ್ಷಯ ಲಕ್ಷಣಗಳಲ್ಲಿ ಬರುತ್ತೆ. ಕಿವಿಯಲ್ಲಿ ಗುಯ್ ಅಂತ ಯಾವಾಗಲೂ ಶಬ್ದ
ಕೆಡ್ತಾ ಇರುವಂಥದ್ದು, ದೂಕ್ ಹಾಕದ ಹಾಗೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಇವೆಲ್ಲದೂ ರಸಕ್ಷಯ ಲಕ್ಷಣಗಳು. ಸೊ ಈ ಥರ ಎಲ್ಲ ಪ್ರತಿಯೊಂದು ಧಾತುಗಳಿಗೂ ಅದರದ್ದೇ ಆದಂತಹ ಕ್ಷಯ ಲಕ್ಷಣಗಳನ್ನು ಹೇಳಿದ್ದಾರೆ. ಸೊ ಶುಕ್ರಕ್ಷಯ ಲಕ್ಷಣ, ಶುಕ್ರಕ್ಷಯ ಲಕ್ಷಣದಲ್ಲಿ ಇನ್ಫರ್ಟಿಲಿಟಿ ಕೂಡ ಒಂದು. ಮಗು ಎಷ್ಟೇ ಟ್ರೈ ಮಾಡಿದ್ರೂ ಲ್ಯಾಬೊರೇಟರಿ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ರೂ ಇನ್ನೂ ಕನ್ಸೀವ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಇದು, ಇದೆಲ್ಲ ಶುಕ್ರಕ್ಷಯ ಲಕ್ಷಣಗಳಲ್ಲಿ ಬರುತ್ತೆ. ಈ ಥರ ರಸಾದಿಯಿಂದಾಗಿ ಶುಕ್ರಧಾತುವಿನ ತನಕದ ಒಂದು ಕ್ಷಯ ಲಕ್ಷಣಗಳನ್ನು ಹೇಳಿದ್ದಾರೆ. ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಯ ಲಕ್ಷಣಗಳನ್ನು ಹೇಳಿದ್ದಾರೆ. ಸೊ ಈ ತರಹದ ಒಂದು ಸಮಸ್ಯೆಯಲ್ಲಿ ಪ್ರಮುಖವಾಗಿ ನಾವು ರಸಾಯನ ಔಷಧಿಗಳನ್ನು ಕೊಡ್ತೇವೆ. ಅದರ ಜೊತೆಗೆ ಈಗ ಸದ್ಯಕ್ಕೆ ಈಗ ಒಂದೂವರೆ ಎರಡು ತಿಂಗಳಿಂದ ನಾವೇನು ನೋಡ್ತಾ ಇದ್ದೇವೆ ಅಂತಂದರೆ, ಎಸ್ಪೆಷಲಿ ಮಕ್ಕಳಲ್ಲಿ ಹಾಗೂ ಸ್ವಲ್ಪ ಈ 40 ದಾಟದವರಲ್ಲಿ ಏನು ನೋಡ್ತಾ ಇದ್ದೇವೆ, ತುಂಬ ಪದೇ ಪದೆಯಾಗಿ ಬರುವಂತಹ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಥ್ರೋಟ್ ಇನ್ಫೆಕ್ಷನ್ಸು, ಒಣ ಕೆಮ್ಮು, ಪದೇ ಪದೇ ರಿಪೀಟ್ ಆಗುವಂತಹ ಜ್ವರ, ಮಲಗ, ಈ ಥರದ ಒಂದು ಪದೇ ಪದೇ 15 ದಿನಕ್ಕೆ ತಿಂಗಳಿಗೆ ಒಂದು ಸತಿ ಈ ಸೈಕಲನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಿರಬಹುದು? ಎಷ್ಟೊಂದು ಆ್ಯಂಟಿಬಯೋಟಿಕ್ಸ್ ಹಾಕಿರ್ತೀರ, ಎಷ್ಟೊಂದು ಥರದ ಔಷಧಿಗಳನ್ನು ಮಾಡಿರ್ತೀರ, ಆದ್ರೂ ಈ ಒಂದು ಸೈಕಲನ್ನು ಬ್ರೇಕ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ನಿಮ್ಮದು ನೀವು ಈ ಥರ ಇದ್ದಾವಾಗ ನೀವು ಬ್ಲಡ್ ಚೆಕಪ್ ಮಾಡಿಸಿದ್ರೆ ನಿಮಗೆ ಅಲರ್ಜಿ ಲೆವೆಲ್, ESR CERP ಈ ಥರದ ಒಂದು ಏನು ಲೆವೆಲ್ಗಳಿರುತ್ತೆ, ಅಲರ್ಜಿ ಲೆವೆಲ್ಗಳು ಜಾಸ್ತಿಯಾಗಿರುತ್ತೆ ರಕ್ತದಲ್ಲಿ. ಸೊ ಬಾಡಿಗೆ ಆಲ್ರೆಡಿ ಒಂದು ದೊಡ್ಡದಾದಂತಹ ಒಂದು ಇನ್ಫೆಕ್ಷನ್ನ ಜೊತೆಗೆ ಫೈಟ್ ಮಾಡಿ ನಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ ಏನಿದೆ ಅದು ಸುಸ್ತಾಗಿ ಕೂತ್ಕೊಂಡಿರುತ್ತೆ. ಸೊ ಈ ತರಹದ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಪೂರ್ತಿ ರಿಕವರಿ ಆಗಲಿಕ್ಕೆ 15 ದಿನ 20 ದಿನ ಟೈಮ್ ಕೊಡಲಿಕ್ಕೆ ನಮ್ಮ ಹತ್ರ ಅಷ್ಟು ಟೈಮ್ ಇರೋದಿಲ್ಲ. ನಾವು ನಮ್ಮ ದೊಡ್ಡವರು ನಮ್ಮ ಕೆಲಸಕ್ಕೆ ಮರಳಬೇಕಾಗಿರುತ್ತೆ, ಮಕ್ಕಳು ಅವರ ಸ್ಕೂಲಿಗೆ ಮರಳಬೇಕಾಗಿರುತ್ತೆ. ಹಾಗಾಗಿ ಈ ಥರ ಕಂಪ್ಲೀಟ್ ರಿಕವರಿ ಆಗದೇ ಇರುವಂತಹ ಸ್ಟೇಜಲ್ಲಿ ನಾವು ಮತ್ತೆ ಎಕ್ಸ್ಪೋಜರ್ ಆಗೋದ್ರಿಂದ ಅದೇ ಟೈಮಿಗೆ ನಮ್ಮ ಇಮ್ಯುನಿಟಿ ಕೂಡ ಕಂಪ್ಲೀಟಾಗಿ ಇನ್ನೂ ರಿಕವರ್ ಆಗಿರದೇ ಇರೋ ಕಾರಣದಿಂದ ಅಕ್ಕಪಕ್ಕದವರಿಂದ ಹೊರಗಡೆಯಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸು ನಮ್ಮ ದೇಹದೊಳಗೆ ಬರುವ ಚಾನ್ಸಸ್ಸು ಹಾಗೂ ಸಂದರ್ಭ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಇನ್ಫೆಕ್ಷನ್ಸನ್ನು ಕೂಡ ಫೈಟ್ ಔಟ್ ಮಾಡುವಷ್ಟು ಶಕ್ತಿ ನಮ್ಮ ಇಮ್ಯುನಿಟಿಗೆ ಆ ಟೈಮಲ್ಲಿ ಇರೋದಿಲ್ಲ. ಸೊ ಈ ತರಹ ಒಂದು ಟೈಮಲ್ಲಿ ನಮಗೆ ದೇಹಕ್ಕೆ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ, ನಮ್ಮ ದೇಹವನ್ನು ರೆಜುವಿನೇಟ್ ಮಾಡಲಿಕ್ಕೆ ರಸಾಯನ ಔಷಧಿ ತುಂಬ ಮುಖ್ಯ. ಸೊ ಇಲ್ಲೂ ಕೂಡ ಸಿಸ್ಟಮೆಟಿಕ್ಕಾಗಿ ಸ್ಪೆಸಿಫಿಕ್ಕಾಗಿ ಸಿಸ್ಟಮ್ಗಳ ಮೇಲೆ ಕೆಲಸ ಮಾಡುವಂತಹ ರಸಾಯನಗಳನ್ನು ಹೇಳಿದ್ದಾರೆ. ನಮ್ಮ ಶ್ವಾಸಕೋಶದ ಮೇಲೆ ಕೆಲಸ ಮಾಡುವ ರಸಾಯನ ಔಷಧಿ ಬೇರೆ, ನಾವು ವೆಯ್ಟ್ ಗೇನ್ಗೆ ಮಸಲ್ ವೇಸ್ಟಿಂಗ್ ಆಗಿದ್ದು ತುಂಬ ಈ ಥರ ಆರೋಗ್ಯದ ತೊಂದರೆ ಇದ್ದಾಗಿ ವೆಯ್ಟ್ ಲಾಸ್ ಆಗಿದ್ದರೆ ಅದಕ್ಕೆ ಬೇಕಾಗಿರುವಂತಹ ರಸಾಯನ ಔಷಧಿ ಬೇರೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಬೇಕಾಗಿರುವಂತಹ ರಸಾಯನ ಔಷಧಿ ಬೇರೆ, ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ ಬೇರೆ, ಅದೇ ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮಿಗೆ ಇರುವಂತಹ ರಸಾಯನಗಳು ಬೇರೆ. ಹಾಗಾಗಿ ತಾವು ಸ್ವಯಂ ವೈದ್ಯವನ್ನು ಮಾಡ್ಕೊಳ್ಳೋದೇನೆ ರಿಜುವಿನೇಷನ್ನಿಗೆ, ನಿಮ್ಮ ರಿಪೋರ್ಟ್ಸನ್ನು ನಿಮ್ಮ ಆಯುರ್ವೇದ ಡಾಕ್ಟರಲ್ಲಿ ತಗೊಂಡು ಹೋಗಿ ಅವರ ಹತ್ರ ಒಂದು ಪ್ರಾಪರ್ ಆಗಿರುವಂತಹ ಪ್ರಿಸ್ಕ್ರಿಪ್ಷನನ್ನು ತೆಗೆದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್. ಹಾಗೆಯೇ ಈ ಇಷ್ಟು ಒಂದು ಎಪಿಸೋಡಲ್ಲಿ ನಾನು ಹೇಳಬೇಕಾಗಿರೋ ಜಸ್ಟ್ ಏನು ಅಂತಂದರೆ, ಆವಾಗವಾಗ ನಿಮ್ಮ ಇಮ್ಯುನಿಟಿನ, ನಿಮ್ಮ ಒಂದು ಸಿಸ್ಟಮನ್ನು, ನಿಮ್ಮ ಕಂಪ್ಲೀಟ್ ಆಗಿರುವಂತಹ ಒಂದು ಎಲ್ಲ ಸಿಸ್ಟಮ್ಗಳನ್ನು ಆವಾಗವಾಗ ಅಪ್ಡೇಟ್ ಮಾಡ್ತಾ ಇರಬೇಕು. ಹೇಗೆ ನೀವು ಫೋನಿನ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಿರೋ, ಕಂಪ್ಯೂಟರಿನ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಿರೋ, OSಗಳನ್ನು ಅಪ್ಡೇಟ್ ಮಾಡ್ತಿರೋ, ಅದೇ ತರಹ ನಮ್ಮ ದೇಹದ ಇಮ್ಯುನಿಟಿನೂ ಕೂಡ ಆವಾಗವಾಗ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಈ ಥರ ಇಮ್ಯುನಿಟಿನ ಅಪ್ಡೇಟ್ ಮಾಡಲಿಕ್ಕೆ ಇರುವಂತಹ ಒಂದು ಔಷಧವೇ ನಮ್ಮ ರಸಾಯನ ಔಷಧಿಗಳು. ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಆಯುರ್ವೇದ ಡಾಕ್ಟ್ರಲ್ಲಿ ಮಾತಾಡಿಕೊಂಡು ನಿಮಗೆ ಸೂಟ್ ಆಗುವಂತಹ ಒಂದು ರಸಾಯನಗಳನ್ನು, ನಿಮಗೆ ಇರುವಂತಹ ತೊಂದರೆಗೆ ಸೂಟ್ ಆಗುವಂತಹ ರಸಾಯನಗಳನ್ನು ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ. ಅಲ್ಲಿ ಮುಂದಿನ ವಾರ ಮತ್ತೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.